ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶುಕ್ರವಾರದಿಂದ ದಿನಸಿ ಅಂಗಡಿಗಳಿಗೆ ಬೆಳಿಗ್ಗೆ 10 ಗಂಟೆಯವರೆಗೆ ಮಾತ್ರ ಅವಕಾಶ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಕಾರವಾರದಲ್ಲಿ ಹೇಳಿಕೆ ನೀಡಿದ್ದಾರೆ. ಕಾರವಾರದಲ್ಲಿ ಗುರುವಾರ ಸಂಜೆ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಮಾಧ್ಯಮದವರಿಗೆ ಈ ಹೇಳಿಕೆ ನೀಡಿದ್ದಾರೆ. ದಿನಸಿ ಅಂಗಡಿಗಳಿಗೆ ಮಧ್ಯಾಹ್ನ 12 ಗಂಟೆಯವರೆಗೆ ಅವಕಾಶ ನೀಡಲಾಗಿತ್ತಾದರೂ ಕೋವಿಡ್ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಆಕ್ಸಿಜನ್ ಬಗ್ಗೆ ಭಯ ಬೇಡ, 400 ಟನ್ ಆಕ್ಸಿಜನ್ ಬೇಕಾಗಿದೆ. ಜಿಲ್ಲೆಯಲ್ಲಿ 11 ಟನ್ ಸ್ಟಾಕ್ ಮಾಡುವ ಸಾಮರ್ಥ್ಯ ಹೊಂದಲಾಗಿದೆ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ 20 ICU ಬೆಡ್ ಮಾಡಲಿದ್ದೇವೆ. ಯಲ್ಲಾಪುರದಲ್ಲಿ ಆಕ್ಸಿಜನ್ ಘಟಕ ಶುಕ್ರವಾರ ಆರಂಭವಾಗಲಿದೆ. 15 ಲೀಟರ್ ಆಕ್ಸಿಜನ್ ಉತ್ಪಾದನೆಯಾಗಲಿದೆ. ಶಿರ್ಸಿ ಭಟ್ಕಳದಲ್ಲೂ ಆಕ್ಸಿಜನ್ ಘಟಕ ಪ್ರಾರಂಭವಾಗಲಿದೆ. ದಾಂಡೇಲಿ ಇಎಸ್ಐ ಆಸ್ಪತ್ರೆ ಬಳಸಿಕೊಳ್ಳಲು ತಿಳಿಸಲಾಗಿದೆ. ಈ ಆಸ್ಪತ್ರೆಯಿಂದ 8 ಜನ ವೈದ್ಯರನ್ನ ನಿಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಅನೇಕ ಕಡೆ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಬರುವ ರೆಮಿಡಿಸಿವಿರ್ 800 ಡೋಸ್ ಸ್ಟಾಕ್ ಇದೆ. ಮೆಡಿಕಲ್ ಸಿಬ್ಬಂದಿಗಳನ್ನ ವಾಕ್ ಇನ್ ಟಾಕ್ ಇಂಟರ್ವ್ಯೂ ಮೂಲಕ ನೇಮಕಕ್ಕೆ ಜಿಲ್ಲಾಧಿಕಾರಿಗೆ ಅನುಮತಿ ನೀಡಿದ್ದೇವೆ. 3 ದಿನದೊಳಗೆ ANM ನರ್ಸ್ ಬಳಸಿಕೊಳ್ಳಲು ಅನುಮತಿ ನೀಡಲಾಗಿದೆ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ. ಆದ ಉತ್ತರ ಕನ್ನಡ ಜಿಲ್ಲಾ ಜನಕ್ಕೆ ವಿನಂತಿ ಮಾಡ್ತೀನಿ, ಇದು ದಿವಸ ಬಿಟ್ಟು ದಿವಸಕ್ಕೆ ಆಗಬೇಕೋ ಬಿಡಬೇಕೋ ಅಂತಕ್ಕಂಥ ನಿರ್ಣಯ ಇದು ನಿಮ್ಮ ಕೈಯಲ್ಲಿದೆ. ನೀವು ಈ ರೀತಿಯ ನಿಮ್ಮ ದಿನದಲ್ಲಿ ಬದಲಾವಣೆ ಮಾಡಿಕೊಳ್ಳದೆ ಹೋದರೆ, ಕೋವಿಡ್ನ ನಿಯಂತ್ರಣ ಮಾಡೋದಕ್ಕೆ ನೀವು ನಮ್ಮ ಸಹಕರಿಸದೆ ಹೋದರೆ ಅನಿವಾರ್ಯವಾಗಿ ಲಾಕ್ಡೌನ್ನ ಸಿಸ್ಟಮನ್ನು ಬದಲಾವಣೆ ಜಿಲ್ಲೆ ಒಳಗೆ ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲನೇ ಹಂತದಲ್ಲಿ ನಾಳೆಯಿಂದ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಉತ್ತರ ಕನ್ನಡದಲ್ಲಿ ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಂಡಿದೆ. 12 ಬದಲಾಗಿ 10 ಯಾವ್ಯಾವುದಕ್ಕೆಲ್ಲ 6 ಗಂಟೆ 10 ಗಂಟೆ ಅಂತಿತ್ತೋ 12 ಇತ್ತೋ ಅದೆಲ್ಲದಕ್ಕೂ 6 ಗಂಟೆಯಿಂದ 10. ಬಾಕಿ ಎಲ್ಲವೂ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡು ಈಗಾಗಲೇ ಕಾಯಿ ಪಲ್ಯಗೆ ಬೆಳಗ್ಗಿನ ಸಂಜೆ ತನಕ ಡೋರ್ ಡೆಲಿವರಿ ಕೊಡ್ತಕ್ಕಂಥ ಬೆಳಗ್ಗೆ ಆಗಿ ಸಂಜೆ ಆಗುವಂತೇನು ಕೊಟ್ಟಿದ್ದೀವಿ. ಬೇರೆ ಯಾವ್ಯಾವ್ದಕ್ಕೆ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಇದರಿಂದ ಪೊಲೀಸ್ ಇಲಾಖೆಯು ಕೂಡ ನಾಳೆಯಿಂದಲೇ SPO ಸ್ವಲ್ಪ ಹೆಚ್ಚಾಗಿ ಗಮನಿಸಬೇಕು. ಇದಕ್ಕೆ ಸ್ವಲ್ಪ ನಿಯಂತ್ರಣ ತಡೆಯುವುದು ಅನಿವಾರ್ಯ ಕಾಲಕ್ಕೆ ಬಂದು ಮುಟ್ಟಿದೆ. ನಾವೀಗ ಆ ನಿಯಂತ್ರಣ ಮಾಡದೆ ಹೋದರೆ ಪ್ರತಿನಿತ್ಯವೂ ನಮ್ಮ ಸಂಖ್ಯೆಗಳು ಏರ್ತಾ ಇದ್ದಂಥ ಕಾಲದಲ್ಲಿ ಈ ನಿಯಂತ್ರಣಕ್ಕೆ ಹೋಗಲೇಬೇಕಂತ ಕಾಲಘಟ್ಟದಲ್ಲಿದ್ದೇವೆ. ಒಮ್ಮೆ ನಮ್ಮ ಮಾತಿನಿಂದ ಅನೇಕ ನೋವು ಆಗ್ಬೋದು, ಆದರೆ ಕೊನೆಗೆ ಪಶ್ಚಾತ್ತಾಪ ಪಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆ ಆಕ್ಸಿಜನ್, ನಮ್ಮ ಜಿಲ್ಲೆ ಪೇಷಂಟ್ ಅವೈಲೇಬಿಲಿಟಿ, ನಮ್ಮ ಜಿಲ್ಲೆ ಪೇಷಂಟ್ ವಸ್ತಿಗಿರಬೇಕಂತ ಸೌಕರ್ಯ, ನಮ್ಮ ಜಿಲ್ಲೆಯ ವಾಸ್ತವಿಕತೆಯ ಚಿತ್ರಣ ಇವೆಲ್ಲವನ್ನು ಚರ್ಚೆ ಮಾಡಿ ನಾವು ನಿರ್ಣಯಕ್ಕೆ ಬಂದಿದ್ದೇವೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ನೀವು ಚೆನ್ನಾಗಿ ನಡ್ಕೊಂಡ್ರೆ ನಮ್ಮ ಜಿಲ್ಲೆಯ ಜನ ಹೊರಗೆ ಬರೋದೇ ಸಹಕರಿಸಿದ್ದೇವೆ. ಒಂದೇ ಹೋದ್ರೆ ಬೇಕಾ ಬದಲಾವಣೆ ಮಾಡ್ತೇವೆ. ನೀವು ಸಹಕರಿಸಿ ಹೋದ್ರೆ ಇದು ದಿನಬಿಟ್ಟು ದಿವಸಕ್ಕೆ ಆಗುದು ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾಗಿ ನಮಗೆ ಕೋವಿಡ್ ನಿಯಂತ್ರಣ ಮಾಡಲೇಬೇಕಂತ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಅದಕ್ಕೆ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ.